ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಸೊ ಟೈಟಲಲ್ಲೇ ನಿಮಗೆ ವಿಷಯ ಏನು ಅಂತ ಗೊತ್ತಾಗಿರುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಖುಷಿಯಾಗಿರುತ್ತೆ. ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರೋರಿಗೆ ಒಂದು 2 ಡೇಸ್ ಬ್ಯಾಕೆ ವಿಷಯ ಏನು ಅಂತ ಗೊತ್ತಾಗಿರುತ್ತೆ. ಸೊ ವಿಷಯ ಏನಪ್ಪ ಅಂತಂದರೆ, ಸುಧಾ ಮ್ಯಾಗ್ಝಿನಲ್ಲಿ ನಮ್ಮ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಆರ್ಟಿಕಲ್ ಬಂದಿದೆ. ತುಂಬ ಖುಷಿಯಾಗೋಯ್ತು ಆ ವಿಷಯ ಕೇಳಿದ್ಮೇಲೆ. ಆ್ಯಂಡ್ ಫೈನಲಾಗಿ ಅದು ಮ್ಯಾಗ್ಝಿನ್ನು ಮಾರ್ಕೆಟಲ್ಲಿ ರಿಲೀಸ್ ಆಗಿದೆ. ಸೊ ಈಗ ಹೋಗಿ ಆ ಮ್ಯಾಗ್ಝಿನ್ನ ತೊಗೊಂಡು ಬಂದು ಅದರಲ್ಲಿ ಏನು ಹಾಕಿದ್ದಾರೆ ನಮ್ಮ ಬಗ್ಗೆ ಅಂತ ನೋಡೋ ಒಂದು ಆಸೆ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಮಿಸ್ ಮಾಡಿದೆ ಫಾಲೋ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಗೈಸ್, ಇವಾಗ ನಮ್ಮ ಮನೆಗೆ ಒಬ್ಬರು ಕನ್ನಡ ಟೀಚರ್ ಬಂದಿದ್ದಾರೆ. ಅವ್ರು ಯಾರು ಅಂತ ತೋರಿಸ್ತೀನಿ ಈಗ. ಹಾಯ್ ಎಲ್ರಿಗೂ. ಅಚ್ಚಾ, ಇವ ಕನ್ನಡ ಟೀಚರ್ ಆದರೆ ನೀನೇನು? ಟೀಚರ್ ಮಗ, ರ್ಯಾಂಕ್ ಸ್ಟೂಡೆಂಟ್. ಕರೆಕ್ಟ್. ನೋಡಿ ಗೈಸ್, ನಮ್ಮ ಅಮ್ಮನಲ್ಲಿ ಏನೋ ಒಂದು ಚೇಂಜಸ್ ಕಾಣಿಸ್ತಾ ಇದೆ. ಏನಂತ ಗೊತ್ತಾಯ್ತಾ? ಕನ್ನಡಕ. ಎಸ್, ನೋಡಿ ಕನ್ನಡಕ ಹಾಕೊಂಡು ಎಷ್ಟು ಮುದ್ದಾಗಿ ಕಾಣಿಸ್ತವ್ರೆ. ಯಾಕಮ್ಮ ರಾಚ್ಕೋತಿದ್ಯಾ? ಏನಾರು ಹೇಳೋ. ಏನಿಲ್ಲ, ಒಂಥರ ಆಯ್ತಾಯ್ತು. ಫಸ್ಟ್ ಟೈಮ್ ಅಲ್ಲ ಕನ್ನಡಕ ಹಾಕೊಂಡಿರೋದು. ಗೈಸ್, ಆ್ಯಕ್ಚುಲಿ ನಮ್ಮಮ್ಮ ಸ್ಪೆಕ್ಸ್ ಮಾಡಿಸ್ಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ರು. ಫೈನಲ್ ಆಗಿ ಇವತ್ತು ಸ್ಪೆಕ್ಸ್ ಮಾಡಿಸಿದ್ದಾರೆ. ನೋಡಿ ಹೆಂಗೆ ಕಾಣಿಸ್ತಿದ್ರೆ ಹೇಳಿ. ಪಕ್ಕ ಟೀಚರ್ ಥರ ಇಲ್ಲ? ಪಕ್ಕ ಫ್ರೆಂಡ್ಲಿ ನೇಚರ್ ಕನ್ನಡ ಟೀಚರ್. ಎಸ್, ಸಣ್ಣಕ್ಕೆ ಸರ ಕಾಣಿಸಲ್ಲ, ಅದಕ್ಕೆ ಪೆಕ್ಸ್ ಹಾಕೊಂಡಿರೋದು ಇವಾಗ. ಪೆಕ್ಸ್ ಹಾಕೊಂಡು ಪಾಠ ಮಾಡೋದು. ಸೊ ಗೈಸ್, ಈಗ ಬನ್ನಿ. ನಮ್ಮ ಕೆಲಸ ಏನಪ್ಪ ಅಂತಂದರೆ, ಈಗ ಸುಧಾ ಮ್ಯಾಗ್ಝಿನ್ ಎಲ್ಲಿ ಸಿಗುತ್ತೆ ಅಂತ ನಿಜ ಐಡಿಯಾ ಇಲ್ಲ. ಹೋಗಿ ಹುಡ್ಕೊಂಡು ಅದನ್ನು ತೊಗೊಂಡು ಮನೆಗೆ ಮತ್ತೆ ರಿಟರ್ನ್ ಬರೋಣ. ಸಿಗುತ್ತೋ ಇಲ್ವೋ ಅದು ಗ್ಯಾರಂಟಿ ಇಲ್ಲ, ಬಟ್ ಡೆಫಿನೆಟ್ಲಿ ಎಲ್ಲ ಕಡೆ ಟ್ರೈ ಮಾಡ್ತೀವಿ. ಸಿಗಾಗಂಟೆ ಬಿಡೋಲ್ಲ, ಸಿಕ್ಕಿಲ್ಲ ಅಂದರೆ ಅಲ್ಲ ನಮ್ಮ ಬಗ್ಗೆ ಮನೆಗೆ ಬಂದ್ಬಿಡ್ತೀರಿ. ನಮ್ಮ ಬಗ್ಗೆ ಫಸ್ಟ್ ಟೈಮ್ ಒಂದು ಏನೋ ಒಂದು ಆರ್ಟಿಕಲ್ಲು ಏನೋ ಒಂದು ನಮ್ಮದು ಹೆಸರು ಬಂದಿದೆ ಅಂದಾಗ ಬಿಡೋಕ್ಕಾಗತ್ತಾ? ಒಳ್ಳೆ ಹೊರಗಡೆ ಮಳೆ ಬರೋಂಗಿದೆ, ಸ್ವಲ್ಪ ಬೇಗ ಹೋಗ್ಬೇಕು. ಆ್ಯಕ್ಚುಲಿ ಸಿಟಿಗೆ ಹೋಗಿದ್ದೆ, ಅಲ್ಲಿಂದ ತರೋಣ ಅಂದ್ಕೊಂಡೆ, ಬಟ್ ತರೋಕ್ಕಾಗಲಿಲ್ಲ. ನಾನು ಹೇಳಿದೆ ಗೈಸ್ ತಗೊಂಬರ ಒಂದು ಅಂದರೆ, ಏ ಅದೆಲ್ಲ ನನಗಾಗಲ್ಲ ಅಂದ್ಬಿಟ್ಟು ಡೈರೆಕ್ಟಾಗಿ ಬಂದ್ಬಿಟ್ಟ. ಸೊ ಫೈನಲಾಗಿ ಇಲ್ಲೇ ಹೋಗಿ ತೊಗೋಬೇಕು. ತೊಗೊಂಡು ಈಗ ತೊಗೊಳೋದು ನೀವು ನೋಡ್ತೀರ ನಾವು ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತ. ಮಳೆ ಬರೋಂಗಿದೆ, ಬೇಗ ಹೋಗ್ಬಿಡೋಣ ಬನ್ನಿ. ಇವಾಗ ಮ್ಯಾಗ್ಝಿನ್ನು ಎಲ್ಲಿ ಸಿಗುತ್ತೆ ಅಂತ ಐಡಿಯಾ ಆಯ್ತಾ? ಮ್ಯಾಗ್ಝಿನ್ನು ಅಂಗಡಿಲಿ ಸಿಗುತ್ತೆ. ಲೈ ದಡ್ಡ, ಅದು ನನಗೂ ಗೊತ್ತು ಯಾವ ಅಂಗಡಿಲಿ ಸಿಗುತ್ತೆ, ಎಲ್ಲಿದೆ ಅದು ಅಂಗಡಿ. ಸುಮ್ಮನೆ ಗಾಡಿ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಹೋಗ್ಬಿಡೋದು? ಎಲ್ಲಿ ಮಾರ್ತಿರ್ತೀರ ಆ ಅಂಗಡಿಲಿ ಸಿಗುತ್ತೆ. ಗೈಸ್, ಇದು ಆ್ಯಕ್ಚುಲಿ ಇವ್ನು ತಪ್ಪಲ್ಲ, ಇವ್ನು ಮಾತಾಡೋದಕ್ಕೆಲ್ಲ ನೀವು ಟೈಮ್ ಸ್ಟ್ಯಾಂಪ್ ಹಾಕ್ಬಿಟ್ಟು ಸೂಪರು ಸಖತ್ ಅಂತೀರಲ್ಲ, ಅದ್ರ ಎಫೆಕ್ಟ್ ಇದು. ಲೇವ್, ನೀನು ಹೇಳಿದ್ದೆ ಎಲ್ಲಿ ಸಿಗುತ್ತೆ? ನೀನು ಇದುವರೆಗೂ ನ್ಯೂಸ್ ಪೇಪರೇ ಓದಿಲ್ಲ, ಇದುವರೆಗೂ ಸುಧಾ ಮ್ಯಾಗ್ಝಿನೇ ಓದಿಲ್ಲ ನೀನು? ಟು ಬಿ ಫ್ರ್ಯಾಂಕು, ನಾನು ಓದೇ ಇಲ್ಲ ಸುಧಾ ಮ್ಯಾಗ್ಝಿನ್. ಮ್ಯಾಗ್ಝಿನ್ ಅಂತ ಐತೆ ಗೊತ್ತು, ಪೇಪರ್ ಎಲ್ಲಿ ಸಿಗುತ್ತೆ ಅಂತಲೂ ಹಿಡಿಯಲ್ಲ. ಗೊತ್ತು, ಹಾಂ, ಅಲ್ಲೇ ಸಿಗುತ್ತೆ ಇದೂ ಸರಿ. ಪೇಪರ್ ಅಂಗಡಿ ಇಲ್ಲ ಅಂತ ಪುನಃ ಅದೇನೋ ಉಟ್ಟುಗೂಡ ಸುಟ್ಟರು ಹೋಗಲ್ಲ ಅಂತಲ್ಲ ಆ ಕ್ಯಾಟಗರಿ ಇವನು. ಗೈಸ್, ಮ್ಯಾಗ್ಝಿನ್ ಹುಡುಕಿ ಹುಡುಕಿ ಸಾಕಾಯ್ತು, ಎಲ್ಲ ಕಡೆ ಹುಡುಕ್ಬಿಟ್ವಿ. ಅಂದರೆ ನಮ್ಗೆ ಎಲ್ಲೆಲ್ಲ ಐಡಿಯಾ ಇದೆ ನ್ಯೂಸ್ ಪೇಪರ್ ಎಲ್ಲಿ ಮಾಡ್ತಾರೆ ಅಲ್ಲೆಲ್ಲ ಹುಡುಕಿದ್ವಿ, ಎಲ್ಲೂ ಸಿಗಲಿಲ್ಲ. ಈಗ ಒಂದು ಐಡಿಯಾ ಮಾಡೋಣ ಅಂತ ಒಂದು ತಲೆಯಲ್ಲಿದೆ. ಅದು ಎಷ್ಟು ಸಕ್ಸಸ್ಫುಲ್ ಆಗುತ್ತೆ ಗೊತ್ತಿಲ್ಲ, ಅದು ಸಕ್ಸಸ್ಫುಲ್ ಆದರೆ ನಿಮಗೆ ಹೇಳ್ತೀನಿ, ಓಕೆನಾ? ಸೊ ಮ್ಯಾಗ್ಝಿನ್ ಸಿಕ್ಕಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಆ್ಯಕ್ಚುಲಿ ಬೆಳಗ್ಗೆ ಬಂದಿದ್ರೆ ಸಿಗೋದನ್ಸುತ್ತೆ, ಬಟ್ ನಾವು ಈಗ ಬಂದಿರೋದು ಆಲ್ಮೋಸ್ಟ್ ಈವ್ನಿಂಗ್ ಆಯ್ತೇನಾ, ಈವ್ನಿಂಗ್ ಆಗೋಗ್ಬಿಟ್ಟಿದೆ, ಅದೇ ಪ್ರಾಬ್ಲಮ್ಮು. ಸೊ ನೋಡೋಣ, ಮ್ಯಾಗ್ಝಿನ್ ಹುಡುಕಿ ಹುಡುಕಿ ಸಾಕಾಗೋಯ್ತು, ಎಲ್ಲೂ ಸಿಕ್ಕಲಿಲ್ಲ. ಆ್ಯಕ್ಚುಲಿ ಬೆಳಗ್ಗೆ ಬಂದಿರೋ ಸಿಗ್ತಾಯ್ತು ಅನ್ಸುತ್ತೆ. ಒಂದು ಐಡಿಯಾ ಇತ್ತು ಏನಪ್ಪ ಅಂತಂದರೆ, ಕಟಿಂಗ್ ಶಾಪಲ್ಲಿ ಯೂಶ್ವಲಿ ಮ್ಯಾಗ್ಝಿನ್ಸ್ಗಳಿರುತ್ತೆ, ಹೋಗ್ಬಿಟ್ಟು ಕೇಳೋಣ ಅಂತ ಕೇಳಿದ್ವಿ, ಬಟ್ ಅವ್ರ ಹತ್ರನೂ ಇರಲಿಲ್ಲ. ಈಗ ಈ ಮ್ಯಾಗ್ಝಿನಲ್ಲಿ ಆರ್ಟಿಕಲ್ ಬಂದಿರೋ ಖುಷಿಗೆ ಮನೆಯವ್ರಿಗೆ ಸ್ವೀಟ್ ತಿನ್ಸೋಣ ಅಂದ್ಬಿಟ್ಟು ಕೇಕ್ ತೊಗೊಂಡು ಹೋಗ್ತಾ ಇದ್ದೀವಿ, ನೋಡೋಣ. ಬಟ್ ಹೆಂಗೋ ಹೆಂಗಾದರೂ ನಿಮಗೆ ಅದರಲ್ಲಿ ಏನು ಬಂದಿದೆ ಅಂತ ನಿಮಗೆ ತಿಳಿಸ್ತೀವಿ ಇವತ್ತು. ಗೈಸ್, ನಾನು ಆ್ಯಕ್ಚುಲಿ ಪ್ಲೈನ್ ಕೇಕ್ ತೊಗೋತಾ ಇದ್ದೀನಿ, ಇವ್ನಿಗೆ ಇದ್ಬೇಕಂತೆ ಅವನಿಗೆ. ಯಾಕೆ ಹಿಂಗೆ ನೀನು? ನನಗೆ ಜಾಸ್ತಿ ಖುಷಿ ಆಗಿದೆ, ಅದಕ್ಕೆ ಜಾಸ್ತಿ ಸ್ವೀಟ್ ಇರುತ್ತೆ ತಿನ್ನೋಣ ಅಂತ. ಎಷ್ಟಿದೆ ಒಂದು? 1 piece 25 ಆಗುತ್ತೆ. ಒನ್ ಪೀಸ್ 25 ತಗೊಳ್ಳಿ, ಇಲ್ಲೇ ಬೇಕೇನೋ? ಬೇಕಂದಾಗ ತಿನ್ಬಿಡ್ಬೇಕು. ಬೇಕು ಎಷ್ಟು ತಗೊಳ್ಳಿ? ಕಾಸು ಐತೋ ಇಲ್ವೋ? ಲೇ, ಒಂದು ತಗೋ ಸಾಕು ಬ್ರೋ. 2 ಸರಿ, ನಂಗೊಂದು ಹಿಂಗೊಂದು ಬ್ರೋ. 2 ಕೊಡಿ ಬ್ರೋ. ಸೆಲೆಬ್ರೇಷನ್ ಗೈಸ್, ಇಲ್ಲೊಂದು ಕಟಿಂಗ್ ಶಾಪ್ ಇದೆ, ಇಲ್ಲಿ ಕೇಳ್ಕೊಂಬರ್ತೀನಿ ಅಂತ ಹೋಗ್ತಾವನೆ, ನೋಡೋಣ ಸಿಕ್ಕರೆ ಚೆನ್ನಾಗಿರುತ್ತೆ. ಈ ಪ್ಲ್ಯಾನು ಫ್ಲಾಫು, ಕೈ ಬಿಸ್ಕೊಂಬರ್ತಾವನೆ ಅವನು. ಯಾಕೋ ಇಲ್ಲ ಇಲ್ವಾ? ಕಟಿಂಗ್ ಶಾಪಲ್ಲೆಲ್ಲ ಮ್ಯಾಗ್ಝಿನ್ ಅದು ಬಿಟ್ಬಿಟ್ಟವ್ರೇನೋ, ಕಟಿಂಗ್ ಮಾಡ್ಕೊಳ್ಳೋದೇ ಬಿಟ್ಬಿಡೋರೆ. ಗೈಸ್, ನಾನು ಮ್ಯಾಗ್ಝಿನ್ ಸಿಕ್ಕಿಲ್ಲ ಅನ್ನೋ ಟೆನ್ಷನ್ಲಿದ್ದರೆ ಇವನಿಗೆ ಚಿರುಮುರಿ ತಿನ್ನೋ ಟೆನ್ಷನ್. ಇಲ್ಲಿ ಗಾಡಿ ನೋಡಿದ ತಕ್ಷಣ ಬೈಕ್ ನಿಲ್ಲಿಸ್ಬಿಟ್ಟ. ಸರಿ, ಅವ್ರಿಗೆ ತುಂಬ ದಿವಸ ಆಯ್ತು ಇವಾಗ. ನಾನು ಹಳೆ ಕಸ್ಟಮರ್ ಅಲ್ಲಣ್ಣ. ಸಿಗಲಿಲ್ಲ ಹಳೆ ಕಸ್ಟಮರ್. ಗೈಸ್, ಈಗ ಮ್ಯಾಗ್ಝಿನ್ನು ಸಿಕ್ಕಿಲ್ಲ. ಈಗ ನನ್ನ ತಲೆಯಲ್ಲಿ ಬರ್ತಾರೋ ಐಡಿಯಾ, ಇಲ್ಲಿ ಸ್ವಲ್ಪ ಸಿಗೋದು ಕಷ್ಟ, ಬಟ್ ನಮ್ಮೂರು ಸೈಡು ಸಿಗೋ ಚಾನ್ಸ್ ಇರುತ್ತೆ. ಧ್ರುವನ್ಗೆ ಒಂದು ಕಾಲ್ ಮಾಡಿ ಹೇಳೋಣ ಅಂತ ಪ್ಲ್ಯಾನು, ನೋಡೋಣ ಅವ್ನು ಏನು ಹೇಳ್ತಾನೆ. ಇನ್ ಕೇಸ್ ಏನಾದ್ರು ಇದ್ದರೆ ಆ ಫೋಟೋ ಕಳ್ಸೋಕ್ಕೆ ಹೇಳ್ತೀನಿ. ಆ ಫೋಟೋ ಸಿಕ್ಕಿದ್ರೆ
ಈ ಬ್ಲಾಗ್ಗೆ ಒಂದು ಅರ್ಥ ಇರುತ್ತೆ, ಇಲ್ಲಾಂದರೆ ಕಷ್ಟ. ಫೈನಲಿ ಧ್ರುವ ಫೋಟೋ ಕಳಿಸಿದ್ದಾನೆ, ಅದರಲ್ಲಿ ನಮ್ಮ ಬಗ್ಗೆ ಸ್ವಲ್ಪ ಬರೆದಿದ್ದಾರೆ. ಸೊ ವಿಷಯ ಏನು ಅಂತ ಗೊತ್ತಿದೆ, ಅದರಿಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಸುಧಾ ಅನ್ನೋ ಮ್ಯಾಗ್ಝಿನಲ್ಲಿ ಜನಪ್ರಿಯ ಯೂಟ್ಯೂಬ್ ಚಾನಲ್ಗಳು ಅಂತ ಒಂದು ಲಿಸ್ಟ್ ಮಾಡಿದ್ದಾರೆ, ಆ ಲಿಸ್ಟಲ್ಲಿ ನಾವು ಇದ್ದೀವಿ. ಸೊ ನಮ್ಮ ಬಗ್ಗೆ ಒಂದು ಸ್ವಲ್ಪ ಲೈನು ಚಿಕ್ಕದಾಗಿ ಬರೆದಿದ್ದಾರೆ. ಸೊ ಅದು ಏನು ಬರೆದಿದ್ದಾರೆ ಏನು ಅಂತ ನಿಮ್ಗೆ ಇವಾಗ ತೋರಿಸ್ತೀನಿ. ಇದೇ ನಮ್ಮ ಬಗ್ಗೆ ಬರೆದಿರೋದು ಏನು ಅಂತ ಓದ್ತೀನಿ ನೋಡಿ. ಲಿಖಿತ್ ಶೆಟ್ಟಿ ವ್ಲಾಗ್, ದೆವ್ವದ ಕಥೆಗಳು, ಆಹಾರ ಕುರಿತು ಅನುಭವಗಳು ಹಾಗೂ ಪ್ರವಾಸ, ಈ ಮೂರರ ಸಂಯೋಜನೆಯನ್ನು ಲಿಖಿತ್ ಶೆಟ್ಟಿ ವ್ಲಾಗ್ನಲ್ಲಿ ಕಾಣಬಹುದು. ಲಿಖಿತ್ ಶೆಟ್ಟಿ ಹಾಗೂ ಸಹೋದರ ಹೇಮಂತ್ ಶೆಟ್ಟಿ ವ್ಲಾಗನ್ನು ಪ್ರಾರಂಭಿಸಿದರು. ಮಾಹಿತಿ ಜೊತೆಗೆ ತಮಾಷೆಯಾಗಿರುವ ಸಂಭಾಷಣೆ ಇವರ ವ್ಲಾಗ್ನಲ್ಲಿ ವಿಶೇಷತೆಯಾಗಿದೆ. ಸೂಪರ್ ನೋಡಿ, ಇದು ನಮ್ಮ ಬಗ್ಗೆ ಬರೆದಿರೋದು. ಸೊ ಈಗ ಎಲ್ಲರೂ ಇದ್ರ ಬಗ್ಗೆ ಕೇಳಿಸ್ಕೊಂಡಿದ್ದಾರೆ, ಏನು ರಿಯಾಕ್ಷನ್ ಕೇಳೋಣ. ಏನೋ ಭಯ ಅನ್ನಿಸ್ತಾ ಇದೆ, ನಮ್ಮ ಚಾನಲ್ ಸುಧಾ ಮ್ಯಾಗ್ಝಿನಲ್ಲಿ ಬಂದಿದೆ. ಈಗ ಗೆಲುವಿನ ಮೆಟ್ಲು ಅಂತಾರಲ್ಲ, ಹಂಗೆ ಸ್ವಲ್ಪ ಸ್ವಲ್ಪ ನಿಮ್ಮದು ಪಬ್ಲಿಸಿಟಿ ಆಯ್ತೈತೆ, ನಮಗೆ ತುಂಬ ಸಂತೋಷ. ಇದು ನಮಗೆ ಹೊಸ ಅನುಭವ. ಇದು ನಿಮ್ಮದು ನಿನ್ನ ತಮ್ಮಂದು ಪೇಪರಲ್ಲಿ ಸ್ವಲ್ಪ ಬಂದಿರೋದ್ರಿಂದ ನಮ್ಗೆ ತುಂಬ ಸಂತೋಷ ಆಗ್ತಿದೆ. ಸುಧಾ ಮ್ಯಾಗ್ಝಿನ್ನು ಯಾವಾಗಿಂದ ಓದ್ತಾ ಇದೆಯಪ್ಪ ನೀನು? ಯಾಕಂದ್ರೆ ತುಂಬ ಹಳೆ ಮ್ಯಾಗ್ಝಿನ್. ಸುಧಾ ಮ್ಯಾಗ್ಝಿನ್ ಬಂದದು ವೀಕ್ಲಿಗೆ ಒಂದ್ಸಲ ಬರೋದು, ನಾವು ಹುಡುಗನಾಗಿದ್ದಾಗ ಗೊತ್ತದು ಸುಧಾ ಮ್ಯಾಗ್ಝಿನ್, ಸುಧಾ ವಾರಪತ್ರಿಕೆ ಅಂತ ಬರುತ್ತೆ. ಓಕೆ, ಈಗ ನಮ್ಮಮ್ಮನ ರಿಯಾಕ್ಷನ್ ತಗೊಳ್ಳೋಣ. ಏನಮ್ಮ? ನಾನು ಆಸೆಯಿಂದ ಕಾಯ್ತಾ ಇದ್ದೆ ಬುಕ್ ಸಿಕ್ಕುತ್ತೆ, ಬುಕ್ ತಗೋಬರ್ತಾರೆ ಅಂತ. ಎಲ್ಲಿ ಬುಕ್ ಸಿಕ್ಕಲಿಲ್ಲ. ಬಟ್ ಫೋಟೋ ಬಂತಲ್ಲ. ಫೋಟೋ ಬಂತು, ಫೋಟೋದಲ್ಲಿ ನೋಡ್ಬಿಟ್ಟು ಖುಷಿ ಆಯ್ತು. ಇವಾಗ ಏನೇನು ಬರ್ದವ್ರೆ ನಿಮ್ಮ ಬಗ್ಗೆ ನೋಡೋಣ ಅಂತ ಆಸೆ ಆಯಿತು, ಖುಷಿ ಆಯಿತು ತುಂಬ. ನೋಡಿ ಈಗ ನಮ್ಮಪ್ಪ ಓದ್ತವ್ರೆ, ಅದು ಜೂಮ್ ಮಾಡಕ್ಕೆ ಬರ್ತಲ್ಲ ಅವ್ರಿಗೆ. ರೆಡಿಟ್ ಸಾಹಸ ಯಾನಗಳನ್ನು ಅದಲ್ಲಪ್ಪ ಕೇಳ. ಲಿಖಿತ್ ಶೆಟ್ಟಿ ಬ್ಲಾಗ್, ದೆವ್ವದ ಕಥೆಗಳು, ಆಹಾರ ಕುರಿತು ಅನುಭವಗಳು ಹಾಗೂ ಪ್ರವಾಸ, ಈ ಮೂರರ ಸಂಯೋಜನೆಯನ್ನು ಲಿಖಿತ್ ಶೆಟ್ಟಿ ಬ್ಲಾಗ್ನಲ್ಲಿ ಕಾಣಬಹುದು. ಲಿಖಿತ್ ಶೆಟ್ಟಿ ಹಾಗೂ ಸಹೋದರ ಹೇಮಂತ್ ಶೆಟ್ಟಿ ಇಬ್ಬರು ಕೂಡಿ ಈ ಬ್ಲಾಗ್ ಆರಂಭಿಸಿದರು. ಮಾಹಿತಿ ಜೊತೆಗೆ ತಮಾಷೆಯಾಗಿರುವ ಸಂಭಾಷಣೆ ಇವರ ಬ್ಲಾಗ್ ವಿಶೇಷತೆಯಾಗಿದೆ. ಸೂಪರ ನೋಡಿ, ಇಬ್ರು ಹೆಂಗ್ ನೋಡ್ತಾವ್ರೆ, ಚೆನ್ನಾಗೈತೆ. ಓದಕ್ ಬರುತ್ತೆ, ಆದ್ರೆ ಒಂದೊಂದ್ ತಪ್ಪು ತಪ್ಪು ಓದ್ಬಿಡ್ತೀನಿ ಅಂತ. ಬೇಡ ಸಾಕು, ನೀನ್ ಓದ್ಬೇಡ. ನಮ್ಗೆ ತುಂಬಾ ಖುಷಿ ಕೊಟ್ಟ ವಿಚಾರನ ಯೂಶಲಿ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋದು ನನ್ನ ಒಪಿನಿಯನ್. ಅದಕ್ಕೋಸ್ಕರ ಈಗ ಚಿಕ್ಕದಾಗಿ ಕೇಕ್ ತಂದಿದ್ವಿ, ಅದನ್ನ ಇವ್ರಿಗೆಲ್ಲ ತಿನ್ಸೋದ್ರ ಮುಖಾಂತರ ನಮ್ಮ ಸೆಲೆಬ್ರೇಷನ್ ಮುಕ್ತಾಯಗೊಳಿಸೋಣ. ಒಂದ್ ಟೈಮಲ್ಲಿ ನಮ್ಮ ಅಪ್ಪ ತಂದ್ಕೊಡ್ತಾ ಇದ್ರು, ಇವತ್ತು ನಾನು ಅಪ್ಪಂಗೆ ಮತ್ತೆ ನಮ್ಮ ಅಮ್ಮಂಗ್ ತಂದ್ಕೊಟ್ಟಿದೀವಿ. ನಮ್ಮ ವ್ಯೂವರ್ಸ್ಗೆ ತಗೊ, ನಮ್ಮ ವ್ಯೂವರ್ಸ್ ಬಂದು ನೀನು ತಿನ್ಬಿಡು. ಸ್ವಲ್ಪ ಜನ ಅನ್ಕೊಳ್ಬೋದು ಏನು ಗುರು ಒಂದು ಹೆಸರು ಬಂದಿದ್ದಕ್ಕೆ ಇದೇನ್ಜಿ ಅಂತ, ಹಂಗೆ ಬೇರೆ ಯೂಟ್ಯೂಬರ್ಸ್ದೆಲ್ಲ ಬಂದಿದೆ ಅವರೆಲ್ಲ ಹಿಂಗೆ ಮಾಡ್ತಾವ್ರ ಅಂತೆಲ್ಲ ಕೆಲವೊಬ್ರು ತಲೆಯಲ್ಲಿ ಇರುತ್ತೆ. ಬಟ್ ನಾನು ಹೇಳೋದಿಷ್ಟೇ, ನಮ್ಗೆ ಯಾವ್ದು ಖುಷಿ ಕೊಡುತ್ತೋ ಅದನ್ನು ಸೆಲೆಬ್ರೇಟ್ ಮಾಡಬೇಕು. ಆ್ಯಂಡ್ ಇದೆಲ್ಲ ಆಮೇಲೆ ಇದು ಅವಾಗ ಬೀಪ್ ಸೌಂಡ್ ಯಾಕೆ ಹಾಕ್ತೀರಾ ಗುರು ಅಂತ ಕೇಳ್ತೀರಾ, ಬೀಪ್ ಸೌಂಡ್ ಹಾಕೋದಲ್ಲ, ಈ ಫೋನ್ ಐತಲ್ಲ ಇದು ಅವಾಗವಾಗ ಹಿಂಗೆ ಸೌಂಡ್ ಮಾಡುತ್ತೆ, ತಪ್ಪು ತಿಳ್ಕೊಬಿಡಿ. ಸೊ ಇದೆಲ್ಲ ಆಗಿರೋದು ನಿಮ್ಮಿಂದ, ನಮ್ಮ ಎಲ್ಲ ಸ್ಪ್ಯಾಮಿಂದ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಆ್ಯಂಡ್ ಸುಧಾ ಮ್ಯಾಗ್ಝಿನ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ನಮ್ಮ ಚಾನಲ್ ನೇಮ್ನ ನಿಮ್ಮ ಮ್ಯಾಗ್ಝಿನ್ ಮೆನ್ಷನ್ ಮಾಡಿದ್ದಕ್ಕೆ. ಸೊ ತುಂಬ ಖುಷಿ ಆಯಿತು. ಇಷ್ಟು ಇವತ್ತಿನ ವ್ಲಾಗ್ ಹೋಪ್ಫುಲ್ಲಿ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.